ಮಂಡ್ಯಜಿಲ್ಲೆ ಪಾಂಡವಪುರ ಪಟ್ಟಣದ ಪೆನ್ಷನ್ ಲೈನ್ ಬೀದಿಯಲ್ಲಿರುವ ಅಂಗನವಾಡಿ ಕಟ್ಟಡ ನಿರ್ಮಾಣವಾಗಿ ಹಲವಾರು ವರ್ಷಗಳು ಕಳೆದಿದ್ರೂ ಉದ್ಘಾಟನೆಯಾಗದೆ ನೆನೆಗುದಿಗೆ ಬಿತ್ತಿದ್ದಲ್ಲದೆ ಹಾಳು ಕೊಂಪಿಯಾಗಿ ನಿರ್ಮಾಣವಾಗಿದೆ. ಜೊತೆಗೆ ಖಾಸಗಿ ವ್ಯಕ್ತಿಯೊಬ್ಬರು ಈ ಅಂಗನವಾಡಿ ಕಟ್ಟಡವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಳೆದ ಡಿಸೆಂಬರ್ 28ರಂದು ನಡೆಸಿದ ಸಾಮಾನ್ಯ ಸಭೆಯಲ್ಲಿ ಈ ಕುರಿತು 4ನೇ ವಾರ್ಡ್ನ ಪಾರ್ಥಸಾರಥಿ ಗಮನ ಸೆಳೆದು ಶಾಸಕರು ಉದ್ಘಾಟನೆ ಮಾಡಿದ್ದಾರೆ, ಹಾರ ಹಾಕುವುದಾಗಿ ಸವಾಲೆಸೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ದಿನ ಶಾಸಕ ಸಿಎಸ್ ಪುಟ್ಟರಾಜು ಅಂಗನವಾಡಿ ಕಟ್ಟಡ ಲೋಕಾರ್ಪಣೆಗೊಳಿಸಿದ್ದಾರೆ. ಈ ವೇಳೆ ಪುರಸಭಾ ಅಧ್ಯಕ್ಷೆ ವಿಕೆ ಅರ್ಚನಾ ಚಂದ್ರು, ಉಪಾಧ್ಯಕ್ಷೆ ಶ್ವೇತಾ ಉಮೇಶ್, ಸದಸ್ಯರಾದ ಎಂ ಗಿರೀಶ್, ಬಿವೈ ಬಾಬು, ಪಾರ್ಥ ಸಾರಥಿ, ಚಿಕ್ಕತಮ್ಮೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಕಾಮನಾ ಚೌಕದಿಂದ ಬೀರೇಶೆಟ್ಟಿಹಳ್ಳಿ ಗ್ರಾಮದ ಕೆಎಸ್ಆರ್ಟಿಸಿ ಬಸ್ ಡಿಪೋವರೆಗೂ ಹದಗೆಟ್ಟಿರುವ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕ್ಯೋನಿಕ್ಸ್ ನಿರ್ದೇಶಕ ಬಿಜೆಪಿ ಹಿರಿಯ ಮುಖಂಡ ಎಚ್ಎನ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಹಲವಾರು ರಸ್ತೆ ನೆನೆಗುದಿಗೆ ಬಿದ್ದಿದ್ದು ಪುರಸಭಾ ಅಧಿಕಾರಿಗಳು, ಮುಖ್ಯ ಅಧಿಕಾರಿ ಎಸ್ಡಿ ಮಂಜುನಾಥ್, ಇಂಜಿನಿಯರ್ ಚೌಡಪ್ಪ ಹಾಗೂ ಲೋಕೋಪಯೋಗಿ ಇಲಾಖೆ ಇಇ ಕೀಜರ್ ಅಹಮದ್ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಬಳಿಕ ಸ್ಕೂಟರ್ನಲ್ಲಿ ಪುರಸಭಾ ಅಧಿಕಾರಿಗಳನ್ನ ಕೂರಿಸಿ ರಸ್ತೆ ಸ್ಥಿತಿಗತಿಯನ್ನ ತೋರ್ಪಡಿಸಿದ್ದಾರೆ. ರಸ್ತೆ ನಿರ್ಮಾಣವಾಗದ ಕಾರಣ ಇಲ್ಲಿನ ಜನರಿಗೆ ಬಹಳ ತೊಂದರೆಯಾಗಿದೆ. ಅಧಿಕಾರಿಗಳು ರಸ್ತೆ ನಿರ್ಮಾಣ ಕೈಗೊಳ್ಳದಿದ್ದರೆ ಸಿಮೆಂಟ್ ಇಟ್ಟಿಗೆಯಲ್ಲಿ ರಸ್ತೆ ಬಂದ್ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದೇ ವೇಳೆ ಲೋಕೋಪಯೋಗಿ ಎಇ ಕೇಜರ್ ಅಹಮದ್ ಮಾತನಾಡಿ, ಅಂದಾಜು ಪಟ್ಟಿ ಮಂಜೂರು ಆಗಿಲ್ಲ, ಜೊತೆಗೆ ಗುದ್ದಿಗೆ ಒಪ್ಪಂದವೂ ಆಗಿಲ್ಲ. ಹೀಗಾಗಿ ಗ್ರಾಮಸ್ಥರ ಕೋರಿಕೆ ಮೇರೆಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಜನವರಿ 20ರಿಂದ ರಸ್ತೆಗೆ ಚರಂಡಿ ಹಾಗೂ ಡಕ್ ನಿರ್ಮಾಣ ಮಾಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಇದೇ ವೇಳೆ ಪುರಸಭಾ ಇಂಜಿನಿಯರ್ ಚೌಡಪ್ಪ ಮಾತನಾಡಿ, ಲೋಕೋಪಯೋಗಿ ಇಲಾಖೆ ಕೆಲಸ ಮುಗಿದ ಕೂಡಲೇ ರಸ್ತೆ ಕಾಮಗಾರಿ ಕೈಗೊಳ್ಳುವ ಭರವಸೆ ನೀಡಿದೆ ಎಂದು ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಧನಂಜಯ್, ಶ್ರೀನಿವಾಸ್ ನಾಯಕ್, ಜೆ ಬಾಲಗಂಗಾಧರ್, ಡೇರಿ ರಾಮು, ಹಿರೇಮುರಳಿ ಮಂಜು, ವಿಷ್ಣು ವಿಠಲ್, ಆಟೋ ಧರ್ಮ ಮತ್ತಿತರರು ಹಾಗೂ ರೈತ ಸಂಘದ ಮುಖಂಡ ಗಿರೀಶ್, ಟಿ ಅಂಗಡಿ ಅನಿಲ್ ಮತ್ತಿತರರು ಭಾಗವಹಿಸಿದ್ದರು. ಹಿರಿಮರಳಿ ಇದೇನೋ ಚಿಕ್ಕಾಡೆ ಆಟೋ ಸರ್ಕಲ್ನಿಂದ ಬೀಸೆಟ್ಟಳ್ಳಿ ಡಿಪೋ ತನಕ ರಸ್ತೆ ಅಂತ ಹೇಳಿದ್ಮೇಲೆ ನೀವು ಯಾವ ಎತ್ತರ ಮಾಡ್ತೀರಾ, ಪಿ ಡಬ್ಲ್ಯೂ ಮಾಡ್ತೀರಾ, ಎಸ್ ಡಬ್ಲ್ಯೂ ಮಾಡ್ತೀರಾ, ಇಲ್ಲ ನಿಮ್ಮ ಮನೆ ದುಡ್ಡು ತಂದು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಅವತ್ತು ಅನೌನ್ಸ್ ಮಾಡಿದ್ರೆ ತಾನೆ, ಅಲ್ಲಿಂದ ಅಲ್ಲಿ ತನಕ ಅನೌನ್ಸ್ ಆಯ್ತಾನೆ, ಅಫಿಷಿಯಲ್ ಆಗಿ ಅನೌನ್ಸ್ ಆಯ್ತಾನೆ. ಒಬ್ಬ ಸಚಿವನ ಇಟ್ಕೊಂಡು ಎಲ್ಲ ಅಧಿಕಾರಿಗಳು ಕುತ್ಕೊಂಡು ಅನೌನ್ಸ್ ಆಯ್ತಾನೆ. ನಾವು ಕೇಳ್ತಿರೋದು ಇಷ್ಟೇ, ಅಲ್ಲಿಂದ ಅಲ್ಲಿಗಂಟ ಅನೌನ್ಸ್ ಆದ್ಮೇಲೆ ಇಲ್ಲಿಗೆ ನಿಲ್ಸ್ಬಿಟ್ಟು ಇಲ್ಲಿಂದ ಯಾಕೆ ಮಾಡಲಿಲ್ಲ ನೀವು, ಆ ಯೋಜನೆ ಈ ಯೋಜನೆ ನಮಗೆ ಗೊತ್ತಿಲ್ಲ. ನೀವು ಯೋಚನೆ ಮಾಡಿದಾಗ ಬೋರ್ಡ್ ಇರಲಿಲ್ಲ, ನೀವು ಅಧಿಕಾರಿಗಳದ್ದೇ ಆರ್ಭಟ ಆಗಿತ್ತು, ನೀವು ಮಾಡದ್ದೇ ಕೆಲಸ, ನೀವು ಉಂಡದ್ದೇ ಇದು ಮಾಡದ್ದೇ ಬಿಲ್ಲು ಆರ್ಭಟಗಳು ನಿಮ್ದೇ. ಅವತ್ತು ಯಾವುದೇ ಅಲ್ಲಿ ಕೌನ್ಸಿಲ್ ಬಾಡಿ ಇರಲಿಲ್ಲ, ನೀವು ಅಲ್ಲಿ 1 ನಿಮಿಷ ನೀವು ಅಲ್ಲಿ ಮಾಡಿದಾಗ ಯಾವುದೇ ಕೌನ್ಸಿಲ್ ಬಾಡಿ ಇರಲಿಲ್ಲ, ಅವತ್ತು ಕೌನ್ಸಿಲ್ ಬಾಡಿ ಇದ್ದಿದ್ರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ನೂತನ ಅನುಭವ ಮಂಟಪಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ. ನುಡಿದಂತೆ ನಡೆದ ಸರ್ಕಾರ ಅವರ ಕನಸು ನನಸಾಯಿತು. ಬಸವ ಅಭಿಮಾನಿಗಳ ಕನಸು 2 ವರ್ಷದಲ್ಲಿ ಅನುಭವ ಮಂಟಪ ಕಾಮಗಾರಿ ಪೂರ್ಣವಾಗಲಿದೆ ಎಂದು ಸಿಎಂ ಭರವಸೆಯನ್ನ ಕೂಡ ನೀಡಿದ್ದಾರೆ. ಬಸವನ ವಚನ ಸಾಹಿತ್ಯ ಹಾಗೂ ಶರಣ ತತ್ವಾದರ್ಶಗಳನ್ನ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಸುಮಾರು 500 ಕೋಟಿ ರೂಪಾಯಿ ಅನುದಾನ ವೆಚ್ಚದಲ್ಲಿ ಐತಿಹಾಸಿಕ ಅನುಭವ ಮಂಟಪ ಅತ್ಯಾಕರ್ಷಕ ರೀತಿಯಲ್ಲಿ ನಿರ್ಮಾಣವಾಗಲಿದೆ ಎಂದು ಹೇಳಿದ್ದಾರೆ. ಇನ್ನು 12ನೇ ಶತಮಾನದ ಸಮಾಜದ ಸದ್ಗುರು, ಕ್ರಾಂತಿ ಪುರುಷ, ಸಮಾನತೆಯ ಸಂದೇಶ ಸಾರಿದ ಬಸವಣ್ಣ ಎಂದು ಸಿಎಂ ಯಡಿಯೂರಪ್ಪ ಅವರು ನುಡಿದಿದ್ದಾರೆ. ವೇದಿಕೆಯಲ್ಲಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಸೇರಿದಂತೆ ಸಚಿವರು ಪ್ರಭು ಚೌಹಾಣ್, ಶಾಸಕ ಈಶ್ವರ್ ಖಂಡ್ರೆ, ರಾಜಶೇಖರ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಬಿಜೆಪಿ ಮುಖಂಡರು ಶ್ರೀಗಳು ಉಪಸ್ಥಿತರಿದ್ದರು. ಎರಡು ವರ್ಷದ ಒಳಗಾಗಿ ಈ ಸುಂದರವಾದಂತ ಇಡೀ ದೇಶದ ಜನರ ಗಮನ ಸೆಳೆಯುತ್ತ ಈ ಕೆಲಸ ನೂತನ ಅನುಭವ ಮಂಟಪ ಪೂರ್ಣ